ಸುನಾಮಿಯಿಂದ ಕೂಡ ಪದ್ಮನಾಭನ ದೇವಾಲಯ ಬಚಾವಾಗಿತ್ತು. ಹೇಗೆ ವಿಚಿತ್ರ ಅಂದರೆ, ಸಮುದ್ರದಿಂದ ಕೇವಲ 4.5 ಕಿಲೋಮೀಟರ್ ದೂರದಲ್ಲಿದ್ದ ಪದ್ಮನಾಭ ದೇಗುಲ ಸೇಫ್ ಆಗಿತ್ತು. ಭಕ್ತರ ಆ ನಂಬಿಕೆಯ ಕಥೆಯ ಜೊತೆ ಅನಂತನಾಗ್ ಅಭಿನಯಿಸಿದ್ದ ಸ್ವಾತಿ ತಿರುನಾಳ್ ಚಿತ್ರದ ಕಥೆಯನ್ನು ನೋಡಿಕೊಂಡು ಬರೋಣ ಈ ರಿಪೋರ್ಟ್ನಲ್ಲಿ. ಅನಂತ ಪದ್ಮನಾಭ ದೇಗುಲ ಇರೋದು ತಿರುವಾಂಕೂರಿನಲ್ಲಿ. ಅದು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿದೆ. ದೇಗುಲದ ಹಿಂಭಾಗಕ್ಕೆ ಸಮುದ್ರ ತೀರ ಕೇವಲ 4.5 ಕಿಲೋಮೀಟರ್ ದೂರದಲ್ಲಿದೆ. December 2004 ಸುನಾಮಿಯಾದಾಗ ಪದ್ಮನಾಭ ದೇಗುಲಕ್ಕೆ ಯಾವ ಅಪಾಯವೂ ಆಗಿರಲಿಲ್ಲ. ದೇಗುಲದ ಸುತ್ತಮುತ್ತ ಸುನಾಮಿಯ ಆರ್ಭಟ ಇರಲಿಲ್ಲವಂತೆ. ಆದರೆ ದೇಗುಲದಿಂದ ದಕ್ಷಿಣಕ್ಕೆ 80 ಕಿಲೋಮೀಟರ್ ದೂರದ ಕನ್ಯಾಕುಮಾರಿಯಲ್ಲಿ ಸುನಾಮಿ ಅಬ್ಬರಿಸಿ ಬೊಬ್ಬಿರಿದಿತ್ತು. ಉತ್ತರಕ್ಕೂ ಅಷ್ಟೇ, 80 ಕಿಲೋಮೀಟರ್ ದೂರದ ಅಲೆಪ್ಪಿಯಲ್ಲೂ ಸುನಾಮಿ ಮರಣ ಮೃದಂಗ ಬಾರಿಸಿತ್ತು. ಆದರೆ ಸಮುದ್ರದಿಂದ ಕೇವಲ 4.5 ಕಿಲೋಮೀಟರ್ ದೂರದಲ್ಲಿದ್ದ ಪದ್ಮನಾಭ ದೇಗುಲ ಸುರಕ್ಷಿತವಾಗಿತ್ತು. ಅದಕ್ಕೆ ಕಾರಣ ಪದ್ಮನಾಭ ಸ್ವಾಮಿಯಂತೆ. ಇಲ್ಲಿನ ಭಕ್ತರ ನಂಬಿಕೆಯ ಪ್ರಕಾರ ಪದ್ಮನಾಭಸ್ವಾಮಿ ಶೇಷ ಶಯನನಾಗಿ ಮಲಗಿರುವುದು ಸಮುದ್ರದಲ್ಲಿ. ಸಮುದ್ರಕ್ಕೆ ಕಾಲು ಚಾಚಿಕೊಂಡು ಮಲಗಿರುವ ಪದ್ಮನಾಭಸ್ವಾಮಿ ಸಮುದ್ರದಿಂದ ಯಾವುದೇ ಅಪಾಯವಾಗದಂತೆ ರಕ್ಷಿಸಿದ ಎನ್ನುವುದು ಇಲ್ಲಿನ ಭಕ್ತರ ನಂಬಿಕೆ. ಇಲ್ಲ, ಅನಂತ ಪದ್ಮನಾಭ ಅನ್ನೋದು ಈಗ ದೇವರ ಸಾನ್ನಿಧ್ಯ, ಅದಕ್ಕೆ ಹೇಳೋದು ದೇವರ ಸಾನ್ನಿಧ್ಯ ಇದೆಯೋ ಇಲ್ಲ ಅನ್ನೋದು ದೇವ ಪ್ರಶ್ನದಲ್ಲಿ ವ್ಯಕ್ತ ಆಗ್ತದೆ. ದೇವ ಪ್ರಶ್ನೆ ಅನ್ನೋದ್ರಲ್ಲಿ ಪದ್ಮನಾಭನೇ ತೆಗಿಬೇಕು ಅಂದರೆ ಪದ್ಮನಾಭನಿಗೆ ಪೂರ್ಣ ಸಂತೃಪ್ತನಾಗಿರಬೇಕು ಅನ್ನೋದು ಉದ್ದೇಶ, ಅದಕ್ಕೆ ದೇವಪ್ರಶ್ನದಲ್ಲಿ ವ್ಯಕ್ತ ಆಗ್ತದೆ. ಇಷ್ಟು ಶಕ್ತಿವಂತನಾದ ಪದ್ಮನಾಭಸ್ವಾಮಿ ದೇಗುಲದಲ್ಲೀಗ ಅಪಚಾರವಾಗಿದೆ. ಸಂಪತ್ತಿನ ಶೋಧದಿಂದ ಶಕ್ತಿ ನಷ್ಟವಾಗಿದೆ. ಇನ್ನೂ ಅಪಾಯವನ್ನು ಮೈಮೇಲೆ ಎಳೆದುಕೊಳ್ಳುವುದು ಬೇಡ ಎಂದು ಜ್ಯೋತಿಷಿಗಳು ಸಲಹೆ ಇತ್ತಿದ್ದಾರೆ. ಈಗ ಸಿಕ್ಕಿರುವ ಸಂಪತ್ತನ್ನು ರಕ್ಷಿಸಲು ಪದ್ಮನಾಭ ದೇಗುಲದ ಸುತ್ತ ರಕ್ಷಣಾ ಕೋಟೆಯೇ ಇದೆ. ದೇಗುಲದ ಸುತ್ತ 4 ಸುತ್ತಿನಲ್ಲಿ ಕಮಾಂಡೋ ಪಡೆ ಕಾವಲಿಗೆ ನಿಂತಿದೆ. ಅದನ್ನು ದಾಟಿದರೆ 4 ಸುತ್ತಿನಲ್ಲಿ ಸಮವಸ್ತ್ರಧಾರಿ ಪೊಲೀಸರಿದ್ದಾರೆ. ಇನ್ನು ದೇಗುಲದ ಒಳಗೆ ಕೂಡ ಪೊಲೀಸರಿದ್ದಾರೆ. ದೇಗುಲದ ಪಾವಿತ್ರ್ಯತೆಗೆ ಧಕ್ಕೆಯಾಗದಂತೆ ಬಿಳಿ ಪಂಚೆ, ಬಿಳಿ ಶರಟುಧಾರಿ ಪೊಲೀಸರು ಕಾವಲು ಕಾಯುತ್ತಿದ್ದಾರೆ. ಇಷ್ಟು ಭದ್ರತೆಯ ನಡುವೆ ಇರುವ ಪದ್ಮನಾಭಸ್ವಾಮಿ ಕೋಪಗೊಂಡಿದ್ದಾನೆ. ಅವನು ಕೋಪಗೊಂಡರೆ ದೇಶಕ್ಕೆ ಆಪತ್ತ. ಇಂಥ ಪ್ರಶ್ನೆಗಳಿಗೆ ಅಷ್ಟಮಂಗಲ ಪ್ರಶ್ನೆಯಲ್ಲೂ ಹೆದರಿಕೊಳ್ಳುವಂಥ ಉತ್ತರಗಳೇ ಸಿಕ್ಕಿವೆ. ಇನ್ನು ಪದ್ಮನಾಭನ ಚರಿತ್ರೆ ಹುಡುಕುತ್ತಿದ್ದಾಗ ದೇಗುಲಕ್ಕೂ ಕರ್ನಾಟಕಕ್ಕೂ ಇರುವ ಆಸಕ್ತಿಕರ ಸಿನಿಮಾವೊಂದರ ಮಾಹಿತಿ ಕೂಡ ಸಿಕ್ಕಿತು. ಪದ್ಮನಾಭ ದೇಗುಲದ ದಾಸರಾಗಿದ್ದ ತಿರುವಾಂಕೂರು ರಾಜಮನೆತನದ ಕುರಿತಂತೆ ಮಲಯಾಳಂನಲ್ಲಿ ಒಂದು ಸಿನಿಮಾ ತಯಾರಾಗಿದೆ. ಅದರ ಹೆಸರು ಸ್ವಾತಿ ತಿರುನಾಳ್. ಆ ಚಿತ್ರದಲ್ಲಿ ತಿರುವಾಂಕೂರು ರಾಜ ಸ್ವಾತಿ ತಿರುನಾಳ್ ಪಾತ್ರದಲ್ಲಿ ಅಭಿನಯಿಸಿರುವುದು ನಮ್ಮ ಅನಂತನಾಗ್. ಈ ಚಿತ್ರ ತಯಾರಾಗಿದ್ದು 1987. ಚಿತ್ರದ ನಿರ್ದೇಶಕ ಲೆನಿನ್ ರಾಜೇಂದ್ರನ್. ಅನಂತನಾಗ್ ನಾಯಕತ್ವದ ಈ ಚಿತ್ರದಲ್ಲಿ ಶ್ರೀವಿದ್ಯಾ ಅಂಬಿಕಾ ಕೂಡ ನಟಿಸಿದ್ರು. ಸ್ವಾತಿ ತಿರುನಾಳ್ ತಿರುವಾಂಕೂರು ರಾಜಮನೆತನದ ಪ್ರತಿಷ್ಠಿತ ದೊರೆ. ಇಡೀ ದೇಶದಲ್ಲೇ ಮೊತ್ತ ಮೊದಲ ಇಂಗ್ಲಿಷ್ ಸ್ಕೂಲ್ ಆರಂಭಿಸಿದ ರಾಜ. ಸಣ್ಣ ಸಣ್ಣ ತಪ್ಪುಗಳಿಗೂ ಘೋರ ಶಿಕ್ಷೆಯನ್ನು ಕೊಡುತ್ತಿದ್ದುದನ್ನು ತಪ್ಪಿಸಿದ ದೊರೆ. ಅಲೋಪತೆಯನ್ನು ಭಾರತಕ್ಕೆ ಪರಿಚಯಿಸಲು ಕಾರಣವಾದ ರಾಜ. ಕನ್ನಡ, ಮಲಯಾಳಂ ಸೇರಿದಂತೆ 10 ಭಾಷೆಗಳಲ್ಲಿ ಪಾಂಡಿತ್ಯವಿದ್ದ ಮಹಾಜ್ಞಾನಿ. ಎಲ್ಲದಕ್ಕಿಂತಲೂ ಮಿಗಿಲಾಗಿ ಮಹಾನ್ ಸಂಗೀತ ವಿದ್ವಾಂಸ. We'll be right back.
ಈಗ ಪದ್ಮನಾಭ ದೇಗುಲದಲ್ಲಿರುವ ಸಪ್ತಸ್ವರ ಕಂಬಗಳ ಹಿಂದೆ ಸ್ವಾತಿ ತಿರುನಾಳ್ ಪಾಂಡಿತ್ಯವಿದೆ. ನಾಟ್ಯಶಾಸ್ತ್ರಕ್ಕೆ ಸ್ವರ ಸಂಗೀತ ಸಂಯೋಜಿಸಿದ ಸ್ವಾತಿ ತಿರುನಾಳ್ ಹೊಸ ಹೊಸ ರಾಗಗಳನ್ನು ಪರಿಚಯಿಸಿದ ಸಂಗೀತಜ್ಞಾನಿ. ಸ್ವಾತಿ ತಿರುನಾಳ್ ಕೂಡ ಪದ್ಮನಾಭನ ದಾಸ. ತಿರುವಾಂಕೂರು ಸಂಸ್ಥಾನದ ಕಿರೀಟವನ್ನು ಪದ್ಮನಾಭನಿಗೆ ಅರ್ಪಿಸಿ ದಾಸನಾದವನು ರಾಜ ಸ್ವಾತಿ ತಿರುನಾಳ್. ಈ ಪದ್ಮನಾಭನ ದೇಗುಲದಲ್ಲಿ ಭಕ್ತರು ಬೇಡಿಕೊಂಡಿದ್ದು ಈಡೇರುತ್ತಂತೆ. ಶಿಕ್ಷೆ ಕೊಡುವವನು ದೇವರು, ಜನರನ್ನು ರಕ್ಷಿಸುವವನೂ ದೇವರು, ಎಲ್ಲವೂ ಆ ಅನಂತ ಪದ್ಮನಾಭ ಸ್ವಾಮಿ ಎಂದು ನಂಬಿದ್ದ ರಾಜ ಸ್ವಾತಿ ತಿರುನಾಳ್. ಸ್ವಾತಿ ತಿರುನಾಳ್ ಎಂದರೆ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದವನು ಎಂದರ್ಥ. ಈಗ ಪದ್ಮನಾಭನಿಂದಲೇ ಸಂಕಷ್ಟ ಎದುರಾಗಿದೆ. ಮುಂದೇನು? ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ? ಬಿ ಕೊಠಡಿಯ ಬಾಗಿಲು ತೆರೆಯುತ್ತಾ? ಇಂಥ ಹತ್ತಾರು ಪ್ರಶ್ನೆಗಳು ನಮ್ಮ ಮುಂದಿವೆ. ಕಾದು ನೋಡಬೇಕು. ಅಷ್ಟಮಂಗಲ ರಹಸ್ಯವೇನೋ ಹೊರಬಿದ್ದಿದೆ, ಪರಿಹಾರ ಸೂತ್ರವೂ ಸಿಕ್ಕಿದೆ. ಆದರೆ ಬಿ ಕೊಠಡಿಯ ಬಾಗಿಲು ಇನ್ನೂ ಹಾಗೇನೇ ಇದೆ. ಆ ನಿಗೂಢ ರಹಸ್ಯವನ್ನು ಸುಪ್ರೀಂ ಕೋರ್ಟ್ ತೆರೆಯುತ್ತಾ? ಕಾದು ನೋಡೋಣ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.